ನಮ್ಮ ರೈತರಿಗೆಲ್ಲ ನಮಸ್ಕಾರ. ಇವತ್ತು ಏನಪ್ಪ ಅಂದರೆ ಬೆಳಗ್ಗೆನೆ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿದ್ದೆ. ಇಲ್ಲಿ ನೋಡಿದ್ರೆ ಜಿಗಿ ಜಿಗಿ ಅಂತ ಹೂಗಳು ಕಾಣಿಸ್ತಾ ಇತ್ತು. ಸರಿ ಹತ್ತಕ್ಕೆ ಒಂದು ವಿಡಿಯೋ ಆದರೆ ಹಾಕೋಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಸ್ಟಾರ್ಟಿಂಗಿಂದ ಮಾಡೋಣ ಅಂದ್ಕೊಂಡಿದ್ದೆ. ಇದನ್ನು ಮಾಡೋದಕ್ಕೆ ಏನಂದರೆ ಹೂವನ್ನೇ ಕೊಯ್ದಿರಿಲ್ಲ, ಇನ್ನು ದಿಷ್ಟಿ ಆಗೋದೇ ಅಂತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಇವತ್ತು ಅವ್ರನ್ನೇ ಪರ್ಮಿಷನ್ ಕೇಳಿದೆ, ಆತಕ್ಕ ಒಂದು ವಿಡಿಯೋ ಮಾಡ್ಕೊತೀನಿ ಮರಾಯರೆ ಅಂತ. ನಮ್ಮ ಮಾವನವರೇ ಆಗಬೇಕು. ಸರಿ, ಮೊದಲೇ ಮಾಡ್ಕೊಳ್ಳೋದು ನಿನ್ನ ಯಾರು ಕೇಳಿದ್ರು ಅಂತ ಹೇಳಿದ್ರು. ಆದ್ರೇನು ಇರಲಿ, ಪರ್ಮಿಷನ್ ತಗೊಂಡು ಮಾಡೋದು ಉತ್ತಮ ಅಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡು ಮಾಡಿದೆ. ಇನ್ನು ಹೂವುಗಳದು ಸುಮಾರು ವಿಡಿಯೋಗಳು ಹಾಕಿದ್ದೀನಿ, ಅದರಾಗ ಬಂದು ಎಲ್ಲ ಐಶ್ವರ್ಯ ರೈಯೇ ಸೆಂಟ್ ಎಲ್ಲೋ ಇಷ್ಟು ಮಾತ್ರ ಇತ್ತು. ಆದರೆ ಇವತ್ತು ಒಂದು ಹೊಸ ತಳಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ಬಂದು ಪೂರ್ಣಿಮಾ ಎಲ್ಲೋ, ಇನ್ನು ಇದರಲ್ಲಿ ಬಂದು ಪೂರ್ಣಿಮಾ ವೈಟೂ ಬರ್ತದೆ. ಯಾರಿಗೆ ಯಾವುದು ಖುಷಿ ಆದರೆ ಅದನ್ನು ಉಣ್ಕೋಬೋದು. ಇನ್ನು ಇವರು ಹಾಕಿರೋಂಥ ವಿಸ್ತೀರ್ಣ ಬಂದು ಒಂದು ಅರ್ಧ ಎಕರೆಗೆ ಸ್ವಲ್ಪ ಕಡಿಮೆ ಬರ್ತದೆ. ಎಷ್ಟು ನಾರು ಹಾಕಿದ್ದೀರಪ್ಪ ಅಂತ ಹೇಳಿದ್ರೆ ಒಂದು 2,300-400 ನಾರು ಹಾಕಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಇಷ್ಟು ದಿನ ಎಷ್ಟೆಷ್ಟಪ್ಪ ಕೊಯ್ದ್ರೆ ಅಂತ ಕೇಳಿದೆ. ಒಂದೂವರೆ ಟನ್ ಮೇಲೆ ಆಗೈತೆ ಅಂತ ಹೇಳಿದ್ರು. 1.5 ಟನ್ ಪರವಾಗಿಲ್ಲ, ಅಷ್ಟು ಮಾತ್ರ ಕೊಯ್ದೈತೆ ಅಂತೇಳಿ ಖುಷಿಯಾಗಿ ಇದ್ದರು ಅವರು. ಇನ್ನು ರೇಟ್ಗಳ ವಿಚಾರ ಎಲ್ಲ ಅವ್ರನ್ನೇ ಕೇಳಿದೆ. ರೇಟ್ಗಳು ಬಂದು ಟಾಪು 160 ರೂಪಾಯಿ ಮಾರ್ತಂತೆ, ಆಮೇಲೆ ಕಡಿಮೆ ಅಂದರೆ 100 ರೂಪಾಯಿ ಮಾರ್ತಂತೆ. 100 ರೂಪಾಯಿ ಕೆಳಗಡೆ ಇಳಿದಿಲ್ಲ, ಅದೊಂದು ಖುಷಿ. ಅಲ್ಲಿಗೆ ಒಂದು ಸ್ವಲ್ಪ ಸಕ್ಸಸ್ ಅನ್ನೋದು ಖಂಡಿತ ಕಾಣಿಸ್ಬಿಡ್ತು ಅಂದ್ಕೊಂತೀನಿ. ಇನ್ನು ಹೂವು ನೋಡೋದಾದರೆ ಇದು ತುಂಬ ಹೂವು ಬಿಡ್ತದೆ, ಗಿಡ ತುಂಬ ಹೂವು ಬಿಡ್ತದೆ. ಏನಂದರೆ ಒಂದೇ ಒಂದು ಪ್ರಾಬ್ಲಮ್, ಸ್ವಲ್ಪ ತೂಕ ಬಂದು ಕಡಿಮೆ ಇರ್ತದೆ. ಇದನ್ನು ಬಂದು ಬಿಸಿಲಾಗಿ ಮಾತ್ರ ಕೊಯ್ಯಬಾರ್ದು, ಆದಷ್ಟು ಬೆಳಗ್ಗೆ 10 ಗಂಟೆ ಒಳಗಡೆ ಡೀಲಿಂಗ್ ಮಾಡಬೇಕು. ಮಂಜಿತವ ಇರೋವಾಗಲೇ ಚೆಂದಾಗಿರ್ತದೆ ತೂಕ, ಇಲ್ಲಾಂದರೆ ಫ್ರೆಶ್ ಆಗಿರೋದಿಲ್ಲ, ಒಂಥರ ಬಾಡ್ದಂಗೆ ಆಗುತ್ತದೆ. ಇದು ಪೂರ್ಣಿಮಾದಾಗ ಒಂದೇ ಒಂದು ಪ್ರಾಬ್ಲಮ್. ಇನ್ನು ಇದಕ್ಕೆ ಸೀರಿಯಲ್ ಸೆಟ್ಟು, ಅಯ್ಯೋ ಸಾರಿ, ಸೀರಿಯಲ್ ಸೆಟ್ ಅಲ್ಲ, ಲೈಟಿಂಗ್ಸು ಅನ್ನೋದೆಲ್ಲ ಏನೂ ಮಾಡೇ ಇಲ್ಲ. ಇದಕ್ಕೆ ಲೈಟಿಂಗ್ಸ್ ಇಲ್ದಿರಾನೇ ಇಷ್ಟು ಮಾತ್ರ ಆಗಿದೆ. ಇನ್ನು ಲೈಟಿಂಗ್ಸ್ ಹಾಕಿದರೆ ಯಾವ ರೇಂಜಿಗೆ ಆಗಿರೋದು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ವಿಚಾರ ಕೇಳಿದೆ, ಏನಪ್ಪ ಇದು ಹಳೆ ಬೆಡ್ ಇದ್ದಂಗೆ ಅದೇ ಅಂತ. ಏನು ಸ್ವಾಮಿ ಇದು ಹಳೆ ಬೆಡ್ಡು ಅಂತ ಕೇಳಿದರೆ ಅವ್ರೇನು ಹೇಳೋದು, ಅಪ್ಪ ಇದು 4ನೇ ಬೆಳೆ ಸ್ವಾಮಿ ಅಂದರು. 4ನೇ ಬೆಳೆನಾ, 4ನೇ ಬೆಳೆ ಇಷ್ಟು ಮಾತ್ರ ಆಗಿದೆ ಅಂದರೆ ಪರವಾಗಿಲ್ಲ ಅಂತ ನನಗೂ ಖುಷಿ ಆಗೋಯಿತು. ಎಷ್ಟು ಕಾಸುಗಳು ಮಿಗಿಲ್ಬಿಡ್ತು, ಉತ್ಸೋದು, ಬೆಡ್ ಕಟ್ಟೋದು, ಗೊಬ್ಬರ ಹಾಕೋದು, ಪೇಪರ್ ಹಾಕೋದು, ಸುಮಾರು ಕಾಸುಗಳು ಉಳಿತಾಯ ಮಾಡಿಬಿಟ್ಟೆ ಅಂದ್ಕೊಂಡೆ. ಆಮೇಲೆ ಕೇಳಿದೆ ಏನೇನು ಬೆಳೆ ಹಾಕಿದ್ರಿ ಇದ್ರಾಗ ಫಸ್ಟು ಅಂತ ಹೇಳ್ಬಿಟ್ಟು. ಫಸ್ಟ್ ಹಾಕಿದ್ದಿದ್ದು ಟೊಮಾಟ, ಆಮೇಲೆ ಸೌತೆಕಾಯಿ, ಆಮೇಲೆ ಚಪ್ಪರದವ್ರೆ ಅಂತಾರಲ್ಲ ಯಾವುದು ಹೇಳಿ, ಸಿಗಡಿಕಾಯಿ. ಸೊ ಇದು 3 ಬೆಳೆ ಹಾಕಿಬಿಟ್ಟು ಅದಾದಮೇಲೆ ಇವಾಗ ಪೂರ್ಣಿಮಾ ಎಲ್ಲೋ ಹಾಕಿರೋದು. ಆದ್ರೇನು ಗಿಡ ಇಷ್ಟು ಮಾತ್ರ ಆಗಿ ಹೂವು ಚೆನ್ನಾಗಿ ಕೊಯ್ದೈತೆ ಅಂತ ಒಂದು ಮನಸ್ಸಿನಲ್ಲಿ ಸಂತೋಷ ಅವರಿಗೆ ತುಂಬಿ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೇ 4ನೇ ಬೆಳೆ ಅಲ್ಲ, ತಾಕತ್ಕ ಏನು ಮಾಡಿದ್ರಿ ಅಂತ ನಾನು ಕೇಳಿದೆ. ಕೇಳೋದು ಅವ್ರು ಏನು ಹೇಳಿದ್ರು ಗೊತ್ತಾ, DIP, ಉಂಗೆ ಹಿಂಡಿ, ಬೇವಿನ ಹಿಂಡಿ, ಮೈಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗಾತಗಳಾಕಿ ಅಂದರೆ ಕೋಲಾಗ ಎತ್ತಿ ಬೆಡ್ಡಾಗ ತಿಮ್ಮದು ಬಾಲ್ ಮಾಡಿ ಅದ್ರ ತುಂಬ ಗೊಬ್ಬರ ತುಂಬಿಸಿ ಮುಚ್ಚಿದ್ದೀರಿ ಮಣ್ಣಾಗ. ಗಟ್ಟಿ ಗೊಬ್ಬರ ಅಷ್ಟು ಕೊಟ್ಟೆ, ಆಮೇಲೆ ಡ್ರಿಪ್ ಗೊಬ್ಬರ ಕೊಟ್ಟು ಚೆನ್ನಾಗಿ ಔಷಧಿಗಳು ಎಲ್ಲ ಮೇಂಟೈನ್ ಮಾಡಿದ್ರಿ, ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರು. ಇನ್ನೊಂದೇನಪ್ಪ ಅಂದರೆ ಕೋಲ್ಡ್ ಕ್ಲೈಮೇಟಾಗ ಒಂದಷ್ಟು ಥ್ರಿಪ್ಸ್ಗಳು ಕಡಿಮೆ ಇರ್ತದೆ, ಬೇಸಿಗೆನಾಗ ಕೊಟ್ಟಂಗೆ ಕಾಟ ಕೊಡಲ್ಲ, ಮದ್ದುಗಳು ಒಂದೊಂದು ಕೋಟಗೆ ಒಂದು ಸ್ವಲ್ಪ ಕಂಟ್ರೋಲ್ ಬಂದುಬಿಡ್ತದೆ. ಸೊ ಮದ್ದುಗಳು ಜಾಸ್ತಿ ಎಳೆದಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಮದ್ದುಗಳು ಎಳೆದಿಲ್ಲ, ಇದ್ರಾಗ ಬೆಡ್ ಕಟ್ಟೋದು ಎಲ್ಲದ್ರದ್ದು ಕಾಸುಗಳು ಉಳಿತು. ಇನ್ನು ಇಳುವರಿ ಮತ್ತು ರೇಟ್ಗಳೂ ಸ್ವಲ್ಪ ವರ್ಕೌಟ್ ಆಗೋಯಿತು, ಏನೋ ಸ್ವಲ್ಪ ಸ್ವಲ್ಪ ಕಾಸು ಆಗದೆ ಪರವಾಗಿಲ್ಲ ಮಾಮ ಅಂತ ಹೇಳಿದೆ. ಸರಿ, ಆಮೇಲೆ ಇನ್ನು ಇದರೆಲ್ಲ ಬಂದು ನೆನ್ನೆ ಕೊಯ್ದಿರೋದು, ಇನ್ನು ಇವತ್ತು ಕೊಯ್ತಿರೋದು ಬೆಳಗ್ಗೆ ನೋಡಿ, ಬೆಳಗ್ಗೆಯಿಂದ ಇಷ್ಟು ಕೊಯ್ದವ್ರೆ ಇನ್ನೂ ಒಂದು ಸ್ವಲ್ಪ ಐತೆ ಅದ್ರಾಗ. ಇನ್ನು ಹೂವು ಕ್ವಾಲಿಟಿ ಹೆಂಗೈತೆ ನೋಡೋಣ ಅಂತ ಹೇಳ್ಬಿಟ್ಟು ಗಿಡದಾಗ ನೋಡಿದ್ದಾಯಿತು, ಬ್ಯಾಗಾಗ ಒಂದ್ಸಲ ನೋಡೋಣ ಅಂತ ಹಂಗೇ ಕಣ್ಣ ಇಸ್ಕೊಂಡು ಹೋದೆ. ಬ್ಯಾಗಾಗ ತುಂಬ ಮಡಗಿದ್ರು. ಸರಿ ಹೆಂಗದೆ ಅಂತ ನೋಡಿದ್ರೆ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಮೋಡ ವಾತಾವರಣ ಇದ್ದಿದ್ದಕ್ಕೆ ಇವತ್ತು ಫ್ರೆಶ್ ಆಗಿತ್ತು ಹೂವು. ರಷ್ಟು ಬಿಸಿಲಕ್ಕಾದರೆ ಇದ್ರ ಮುಖ ನೋಡೋಕ್ಕಾಗಲ್ಲ, ಬಾಡ್ದಂಗೆ ಆಗೋತದೆ. ಇರಲಿ ಇರಲಿ ಇರಲಿ, ಯಾವುದಾದ್ರೆ ಏನು ಹೂವು ಕೊಯ್ದು ರೇಟ್ ಸಿಕ್ಕಿದ್ರೆ ಒಂದಷ್ಟು ದೇವರು ಸಾಕು ಅಂತ. ಸೊ ನಮ್ಮ ಫಾರ್ಮರು ನೋಡಿ, ಇವರೇ ನಮ್ಮ ಮಾವನವರೇ ಆಗಬೇಕು, ಶ್ರೀ ನಾಗರಾಜ್ ಅವರು. ಇವರು ಬಂದು ಕೆಲಸದಲ್ಲಿ ಒಂದು KSRTC ಡ್ರೈವರ್ ಆಗಿ ಅದನ್ನು ಜೊತೆಗೆ ಕೆಲಸ ಮುಗಿಸ್ಕೊಂಬಂದು ಒಂದು ಮಾಡಿರಿ, ಅವತ್ತಿಂದ ಮಾಡ್ಕೊಂಬಂದಿರೋದನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿ ಅವರು ಚಿಕ್ಕ ಚಿಕ್ಕದಾಗಿ ಮಾಡಿ ಸಕ್ಸಸ್ಸನ್ನು ತಗೊತಾ ಇದ್ದಾರೆ. ಸೊ ಅವ್ರನ್ನ ನಿಮ್ಗೊಂದ್ಸಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ
ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ನಾಗರಾಜ್ ಅವ್ರಿಗೆ. ನಮಸ್ಕಾರ. ನೀವು ಈಗ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ದಂಗೆ ಸುಮಾರು ಒಂದೇ ಬೆಡ್ಡಲ್ಲಿ ಇದು ನಾಲ್ಕನೇ ಬೆಳೆ ಮಾಡ್ತಾ ಇದ್ದೀರಾ. ಯಾಕೆ ನೀವು ಬೆಡ್ ತೆಗೆದು ಮತ್ತೆ ಮಾಡಲಿಲ್ಲ, ಹಾಗೆ ಕಂಟಿನ್ಯೂ ಮಾಡಿದ್ದೀರಾ? ನಾವು ಅದರಲ್ಲಿ ನಾವು ಸ್ವಲ್ಪ ಖರ್ಚು ಕಮ್ಮಿ ಬರ್ತದೆ ಅಂತೇಳಿ ಸ್ವಲ್ಪ ಡ್ರಿಪ್ ಗೊಬ್ಬರ ಅದು ಇದೆಲ್ಲ ಸೇರಿ ಸ್ವಲ್ಪ ಗಾತಗಳಾಕಿ ಸ್ವಲ್ಪ ಇದು ಏನೋ ಹಿಂಡಿ ಗೊಬ್ಬರ ಎಲ್ಲ ಸೇರಿ ಅದೇ ಸ್ವಲ್ಪ ಗುಣಿ ಮಾಡಿ ಹಾಕಿದ್ದೀರಿ. ಹಾಕಿ ನಾವು ಡ್ರಿಪ್ ಗೊಬ್ಬರ ಜೊತೆಗೆ ಮಾಡಿಕೊಂಡು ಬೆಳೆ ಮಾಡಿದ್ದೀರಿ. ಓಕೆ. ನೀವು ಅದ್ರ ಜೊತೆಗೆ ಈ ಸೈಡ್ಗಳಲ್ಲಿ ಬಂದು ಮೂಟೆ ಗೊಬ್ಬರಗಳು, ಹೊಂಗೆ ಹಿಂಡಿ, ಡಿ ಎ ಪಿ ಇಂಥವೆಲ್ಲ ಕೊಟ್ಟು ಇಷ್ಟು ಮಾತ್ರ ಗಿಡ ಮಾಡಿದ್ದೀರಿ. ಈಗ ನಾನು ಇಳುವರಿ ಎಲ್ಲ ನಿಮ್ಮ ಹತ್ರ ಮಾಹಿತಿ ತಗೊಂಡಿದ್ದೆ, ಅದಕ್ಕೇನೆ ಯಾಕಂತ ಹೇಳಿದ್ರೆ ವ್ಯೂವರ್ಸ್ಗೆ ನಾನು ಅಪ್ಡೇಟ್ ಕೊಡಬೇಕಲ್ವಾ. ಸೊ ಅದಕ್ಕೆ ಇನ್ನು ಬೆಲೆಗಳು ವಿಚಾರಕ್ಕೆ ಬಂದಾಗ ನನಗೆ ತಿಳಿದ ಮಟ್ಟಿಗೆ ನಿಮ್ಗೊಂದು 100 ಕೆಳಗಡೆ ಬಂದಿಲ್ಲ ಅನ್ಕೊಂತೀನಿ. ಅಷ್ಟೇ ಇದೆಯಾ ಕಂಟಿನ್ಯೂಸ್ ಆಗಿ ಬೆಲೆಗಳು? ಹಂಗೆ ಇದೆಯಾ? ಇಷ್ಟು ಒಂದು ಎಷ್ಟು ಬೆಲೆ ಎಷ್ಟು ಸಿಕ್ತು, ಕಡಿಮೆ ಎಷ್ಟು ಸಿಕ್ತು ನಿಮಗೆ? ಕಡಿಮೆ ಅಂದ್ರೆ ಇದು ಹೈಯೆಸ್ಟ್ ಇದು ನಮಗೆ. ಅಲ್ಲ ಅಲ್ಲ, ರೇಟ್ಗಳಲ್ಲಿ ಹೂವು ಕೆಜಿಗೆ 160 120 100 ರೂಪಾಯಿ. 100 ರೂಪಾಯಿ ಲಾಸ್ಟ್, 100 ರೂಪಾಯಿ ಕೆಳಗಡೆ ಬಂದಿಲ್ಲ. ಇಷ್ಟೆಲ್ಲ ಆದ್ಮೇಕೆ ಇನ್ನು ನಿಮ್ಮನ್ನ ಕೇಳ್ಕೊಬೇಕಾಗಿರೋದೊಂದು ಐತಲ್ಲ, ಯಾರ್ಯಾರು ವಿಡಿಯೋ ನೋಡಿದ್ರೆ ಹೊಸದಾಗಿ ಅವ್ರಿಗೆ ಇಷ್ಟ ಆಗಿದ್ರೆ ಚಾನಲ್ನ ಒಂದ್ಸಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರ್ತದೆ, ಅದನ್ನು ಒತ್ತುಬಿಟ್ಟು ಪಕ್ಕದಾಗ ಒಂದು ಗಂಟೆ ಇರ್ತದೆ, ಅದನ್ನು ಒಂದ್ಸಲಿ ಅಲ್ಲಾಡಿಸ್ಬಿಟ್ರಿ ಅಂದರೆ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮ್ಗೆ ಮೆಸೇಜ್ ಥರ ಬರ್ತಾ ಇರ್ತದೆ. ಅವಾಗವಾಗ ನೀವು ಫ್ರೀ ಇದ್ದಾಗ ಒಂದೊಂದ್ಸಲಿ ಹಂಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಲು ಬೆಳವಣಿಗೆ ಆಗ್ತದೆ. ನಾನು ಒಂದು ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ತಗೊಂಡು ಇನ್ನಷ್ಟು ಚೆನ್ನಾಗಿ ಚೆನ್ನಾಗಿರೋಂಥ ವಿಡಿಯೋಗಳನ್ನೆಲ್ಲ ಮಾಡಿ ನಿಮಗೋಸ್ಕರ ಹಾಕೋಣ ಅಂತ ನಮ್ಮ ಮನಸ್ಸು ಬರ್ತದೆ. ಅದಕ್ಕೋಸ್ಕರ ಆ ಕೆಲಸನ ಫಸ್ಟ್ ಮಾಡಿಬಿಡಿ. ಆಮೇಲೆ ಮಿಕ್ಕದವರು ಬೆರಳು ಮಾತ್ರ ನೋವು ಅಂತ ಅಂದ್ಕೊಂದಿರಾ, ಲೈಕ್ ಅಂತ ಒಂದು ಬಟನ್ ಇರ್ತದೆ, ಇಷ್ಟ ಆಗಿದ್ರೆ ಆ ಬಟನ್ ಮೇಲೆ ಟಕ್ ಅಂತ ಒಂದ್ಸಲಿ ಒತ್ತುಬಿಟ್ರೆ ಅದು ಒತ್ತಿದ್ರೇನೋ ಒಂದು ಸ್ವಲ್ಪ ಯೂಟ್ಯೂಬಿಂದ ವ್ಯೂಸು ಜಾಸ್ತಿ ಬರೋದಕ್ಕೆ ಪ್ರಮೋಟ್ ಆಗುತ್ತೆ. ಇಷ್ಟು ಹೇಳ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.